ನಮಸ್ಕಾರ. ಇಂದಿನ ಈ ವಿಶೇಷ ಧರ್ಮ ಸತ್ಸಂಗಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬನ್ನಿ, ಸತ್ಸಂಗವನ್ನು ಆರಂಭಿಸುವ ಮೊದಲು ಸತ್ಸಂಗದ ಉದ್ದೇಶವು ಸಫಲವಾಗಲು ಸದ್ಗುರುಗಳ ಚರಣಗಳಿಗೆ ವಂದಿಸೋಣ. ನಮ್ಮ ನಮ್ಮ ಶ್ರದ್ಧಾಸ್ಥಾನಗಳಿಗೆ ಮನಸ್ಸಿನಿಂದಲೇ ವಂದಿಸಿ ಮುಂದಿನ ಶ್ಲೋಕವನ್ನು ಪಠಿಸೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣುರ್ ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊಟ್ಟ ಮೊದಲಿಗೆ ತಮಗೆಲ್ಲರಿಗೂ ಯುಗಾದಿಯ ಅಂದರೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಕ್ರಮ ಸಂವತ್ಸರ ಹಾಗೂ ಶಾಲಿವಾಹನ ಶಕೆ ಈ ಎರಡು ಭಾರತೀಯ ಕಾಲಗಣನೆಗನುಸಾರ ಚೈತ್ರ ಶುಕ್ಲ ಪ್ರತಿಪದೆಯು ವರ್ಷದ ಮೊದಲ ತಿಥಿಯಾಗಿದೆ. ವಸಂತ ಋತುವಿನ ಆಗಮನದಿಂದ ಎಲ್ಲ ಗಿಡಗಳ ಎಲೆಗಳು ಚಿಗುರುತ್ತವೆ, ಗಿಡಮರಗಳು ಹಸಿರಾಗಿ ಕಾಣುತ್ತವೆ, ಕೋಗಿಲೆಯ ಇಂಪಾದ ಕೂಗು ಕೇಳಿಸುತ್ತದೆ. ಈ ರೀತಿ ಈ ದಿನವು ಶ್ರೀಕೃಷ್ಣನ ವಿಭೂತಿ ಸ್ವರೂಪ ವಸಂತ ಋತುವಿನ ಆಗಮನವಾಗಿದೆ. ಶಾಲಿವಾಹನ ರಾಜನು ಶತ್ರುವಿನ ಮೇಲೆ ವಿಜಯ ಸಾಧಿಸಿದನು ಹಾಗೂ ಈ ದಿನದಿಂದ ಶಾಲಿವಾಹನ ಪಂಚಾಂಗವು ಆರಂಭವಾಯಿತು. ರಾವಣನನ್ನು ವಧಿಸಿ ಶ್ರೀರಾಮನು ಇದೇ ದಿನ ಅಯೋಧ್ಯೆಗೆ ಮರಳಿದನು. ಶ್ರೀರಾಮನ ಸ್ವಾಗತಕ್ಕಾಗಿ ಹಾಗೂ ಆನಂದೋತ್ಸವ ಮತ್ತು ವಿಜಯೋತ್ಸವದ ಆಚರಣೆಗಾಗಿ ಅಯೋಧ್ಯಾವಾಸಿಗಳು ಮನೆ ಮನೆಯ ದ್ವಾರಗಳಲ್ಲಿ ಬ್ರಹ್ಮಧ್ವಜವನ್ನು ನಿಲ್ಲಿಸಿದರು. ಇದರ ಪ್ರತೀಕವೆಂದು ಈ ದಿನ ಬ್ರಹ್ಮಧ್ವಜವನ್ನು ನಿಲ್ಲಿಸಲಾಗುತ್ತದೆ. ಬ್ರಹ್ಮಧ್ವಜಕ್ಕೆ ಧರ್ಮಧ್ವಜ ಎಂದೂ ಹೆಸರಿದೆ. ಇಂದಿನ ಸತ್ಸಂಗದಲ್ಲಿ ನಾವು ಚೈತ್ರ ಶುಕ್ಲ ಪ್ರತಿಪದೆಯನ್ನು ವರ್ಷಾರಂಭವೆಂದು ಆಚರಿಸುವ ಆಧ್ಯಾತ್ಮಿಕ ಕಾರಣಗಳನ್ನು ತಿಳಿದುಕೊಳ್ಳೋಣ. ಜೊತೆಗೆ ಧರ್ಮಧ್ವಜವನ್ನು ಶೃಂಗರಿಸುವ ಪದ್ಧತಿ, ಧ್ವಜ ಪೂಜೆಯ ಕೃತಿ, ಧ್ವಜವನ್ನು ಇಳಿಸುವ ಕೃತಿ ಮತ್ತು ಅವುಗಳ ಹಿಂದಿನ ಶಾಸ್ತ್ರವನ್ನು ತಿಳಿದುಕೊಳ್ಳೋಣ. ಈ ದಿನ ಮಾಡಬೇಕಾದ ಪಂಚಾಂಗ ಶ್ರವಣ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮಲ್ಲಿ ಕೆಲವು ಜನರಿಗೆ ಈ ದಿನ ಹೊಸ ವರ್ಷಾರಂಭವಾಗಲು ಹೇಗೆ ಸಾಧ್ಯ ಎಂದು ಅನಿಸುತ್ತಿರಬಹುದು. ವ್ಯಾಪಾರಿ ವರ್ಷವು ಏಪ್ರಿಲ್ 1ಕ್ಕೆ ಪ್ರಾರಂಭವಾಗುವುದರಿಂದ ಕೆಲವು ವ್ಯಾಪಾರಿಗಳು ಅದನ್ನು ಹೊಸ ವರ್ಷವೆಂದು ಆಚರಿಸುತ್ತಾರೆ. ಜೂನ್ ತಿಂಗಳಿನಲ್ಲಿ ಅಭ್ಯಾಸವು ಪ್ರಾರಂಭವಾಗುವುದರಿಂದ ಕೆಲವು ವಿದ್ಯಾರ್ಥಿಗಳಿಗೆ ಅದು ಹೊಸ ವರ್ಷವೆಂದೆನಿಸುತ್ತದೆ. ಇನ್ನು ಕೆಲವರಿಗೆ ಜನವರಿ 1 ಹೊಸ ವರ್ಷವಾಗಿರುತ್ತದೆ. ವಿಭಿನ್ನ ಸಂಸ್ಕೃತಿಗಳಲ್ಲಿ ಹೊಸ ವರ್ಷವನ್ನು ಬೇರೆ ಬೇರೆ ದಿನಗಳಂದು ಆಚರಿಸಲಾಗುತ್ತದೆ. ಎಲ್ಲ ವರ್ಷಗಳಲ್ಲಿ 12 ತಿಂಗಳುಗಳಿರುತ್ತವೆ. ಒಂದು ವರ್ಷವು 12 ತಿಂಗಳುಗಳದ್ದಾಗಿರಬೇಕು ಎಂಬ ವಚನದ ಉಗಮ ಸ್ಥಾನವು ವೇದದಲ್ಲಿದೆ. ವೇದಗಳ ವಚನವು ಈ ರೀತಿ ಹೇಳುತ್ತದೆ, ದ್ವಾದಶ ಮಾಸೈಹಿ ಸಂವತ್ಸರ. ಇದರ ಅರ್ಥ 12 ತಿಂಗಳುಗಳು ಸೇರಿ 1 ವರ್ಷವಾಗುತ್ತದೆ. ವೇದಗಳು ಹೇಳಿರುವುದರಿಂದ ಅದು ಜಗನ್ಮಾನ್ಯವಾಗಿದೆ. ಹಿಂದೂ ಕಾಲಗಣನೆಯು ಅತಿ ಪ್ರಾಚೀನ ಕಾಲಗಣನೆಯಾಗಿದೆ. ಹಿಂದೂ ಪಂಚಾಂಗಕ್ಕನುಸಾರ ವರ್ಷದ ಆರಂಭವು ಚೈತ್ರ ಮಾಸದಿಂದಾಗುತ್ತದೆ. ಚೈತ್ರ ಶುಕ್ಲ ಪ್ರತಿಪದೆಯಂದು ಬ್ರಹ್ಮದೇವರು ಸೃಷ್ಟಿಯನ್ನು ನಿರ್ಮಿಸಿದರು. ಅದೇ ದಿನ ಸತ್ಯಯುಗದ ಆರಂಭವಾಯಿತು. ಇಲ್ಲಿಂದಲೇ ಕಾಲಗಣನೆಯೂ ಆರಂಭವಾಯಿತು. ಯುಗದ ಮೊದಲ ತಿಥಿಯಾದುದರಿಂದ
ಇದಕ್ಕೆ ಯುಗಾದಿ ಎಂದು ಹೆಸರು ಬಂದಿತು. ಚೈತ್ರ ಶುಕ್ಲ ಪ್ರತಿಪದೆಯೆಂದು ವರ್ಷಾರಂಭವನ್ನು ಆಚರಿಸುವ ಬಗ್ಗೆ ನೈಸರ್ಗಿಕ, ಐತಿಹಾಸಿಕ ಹಾಗೂ ಆಧ್ಯಾತ್ಮಿಕ ಕಾರಣಗಳು ಇವೆ. ಇವುಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರುವ ಆಧ್ಯಾತ್ಮಿಕ ಕಾರಣಗಳನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಪೃಥ್ವಿಯ ಮೇಲೆ ಬರುವ 108 ಸೂಕ್ಷ್ಮಲಹರಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನಕ್ಷತ್ರ ಲೋಕದಿಂದ 27 ಪ್ರಕಾರದ ಸೂಕ್ಷ್ಮಲಹರಿಗಳು ಬರುತ್ತವೆ. ಅವುಗಳು ನಂತರ ವಿಭಜನೆಗೊಂಡು 108 ಲಹರಿಗಳು ಪೃಥ್ವಿಗೆ ಬರುತ್ತವೆ. ಈ 108 ಲಹರಿಗಳು 4 ಪ್ರಕಾರದ್ದಾಗಿರುತ್ತವೆ. ಅವುಗಳೆಂದರೆ: 1. ಪ್ರಜಾಪತಿ ಲಹರಿಗಳು, 2. ಯಮಲಹರಿಗಳು, 3. ಸೂರ್ಯಲಹರಿಗಳು ಹಾಗೂ 4. ಸಂಯುಕ್ತ ಲಹರಿಗಳು. ಈ ಲಹರಿಗಳು ಪೃಥ್ವಿಯ ಮೇಲೆ ವಿವಿಧ ರೀತಿಯಲ್ಲಿ ಪ್ರಭಾವ ಬೀರುತ್ತವೆ. ಪ್ರಜಾಪತಿ ಲಹರಿಗಳಿಂದ ಬೀಜ ಮೊಳಕೆಯೊಡೆಯುವ ಭೂಮಿಯ ಸಾಮರ್ಥ್ಯವು ಹೆಚ್ಚಾಗುವುದು, ಬುದ್ಧಿಯ ಪ್ರಗಲ್ಭತೆ ಹೆಚ್ಚಾಗುವುದು, ಬಾವಿಯಲ್ಲಿ ನೀರು ಬರುವುದು, ಶರೀರದಲ್ಲಿ ಕಫದ ಪ್ರಕೋಪವಾಗುವುದು ಇತ್ಯಾದಿ ಪರಿಣಾಮಗಳಾಗುತ್ತವೆ. ಯಮಲಹರಿಗಳಿಂದಾಗಿ ಮಳೆ ಬರುವುದು, ಧಾನ್ಯ ಅಂಕುರಿಸುವುದು, ಸ್ತ್ರೀಯರಿಗೆ ಗರ್ಭಧಾರಣೆಯಾಗುವುದು, ಗರ್ಭದ ಉತ್ತಮ ಪೋಷಣೆಯಾಗುವುದು, ಶರೀರದಲ್ಲಿ ವಾಯುವಿನ ಪ್ರಕೋಪವಾಗುವುದು ಇತ್ಯಾದಿ ಪರಿಣಾಮಗಳಾಗುತ್ತವೆ. ಸೂರ್ಯಲಹರಿಗಳಿಂದಾಗಿ ಭೂಮಿಯ ಉಷ್ಣತೆ ಹೆಚ್ಚಾಗಿ ವನಸ್ಪತಿಗಳು ಸುಡುವುದು, ಚರ್ಮ ರೋಗವಾಗುವುದು, ಭೂಮಿಯ ಉತ್ಪಾದನೆ ಶಕ್ತಿ ಕಡಿಮೆಯಾಗುವುದು, ಶರೀರದಲ್ಲಿ ಪಿತ್ತ ಪ್ರಕೋಪವಾಗುವುದು ಇತ್ಯಾದಿ ಪರಿಣಾಮಗಳಾಗುತ್ತವೆ. ಪ್ರಜಾಪತಿ, ಸೂರ್ಯ ಹಾಗೂ ಯಮ ಈ 3 ಲಹರಿಗಳ ಮಿಶ್ರಣವೆಂದರೆ ಸಂಯುಕ್ತ ಲಹರಿಗಳು. ಬನ್ನಿ ಈಗ ನೋಡೋಣ. ಚೈತ್ರ ಶುಕ್ಲ ಪ್ರತಿಪದೆಯನ್ನು ವರ್ಷಾರಂಭವೆಂದು ಆಚರಿಸುವ ಆಧ್ಯಾತ್ಮಿಕ ಕಾರಣಗಳು. ಚೈತ್ರ ಶುಕ್ಲ ಪ್ರತಿಪದೆಯ ದಿನ ನಕ್ಷತ್ರ ಲೋಕದಿಂದ ಭೂಮಿಗೆ ಬರುವ ಲಹರಿಗಳಲ್ಲಿ ಅತ್ಯಧಿಕವಾಗಿ ಸಾತ್ವಿಕವಾಗಿರುವ ಪ್ರಜಾಪತಿ ಲಹರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತವೆ. ಈ ಕಾರಣದಿಂದ ಈ ತಿಥಿಯು ವರ್ಷದ ಇತರ ದಿನಗಳ ತುಲನೆಯಲ್ಲಿ ಹೆಚ್ಚು ಸಾತ್ವಿಕವಾಗಿರುತ್ತದೆ. ಆದುದರಿಂದ ಈ ತಿಥಿಯನ್ನು ಹೊಸ ವರ್ಷವೆಂದು ಆಚರಿಸುವುದು ಹೆಚ್ಚು ಯೋಗ್ಯವಾಗಿದೆ. ಬನ್ನಿ ಈಗ ತಿಳಿದುಕೊಳ್ಳೋಣ. ಹೊಸ ವರ್ಷವನ್ನು ಆಚರಿಸಲು ಮಾಡಬೇಕಾದ ಪೂರ್ವ ಆಯೋಜನೆ. ಯಾವುದೇ ಶುಭ ಕಾರ್ಯದ ಸಮಯದಲ್ಲಿ, ಧಾರ್ಮಿಕ ವಿಧಿಯಲ್ಲಿ, ಪ್ರತಿಯೊಂದು ಹಬ್ಬ ಉತ್ಸವ ಹಾಗೂ ವ್ರತದ ಸಮಯದಲ್ಲಿ ಮನೆಯ ಅಂಗಳವನ್ನು ಸ್ವಚ್ಛಗೊಳಿಸುವುದು, ಸುಣ್ಣ ಬಣ್ಣ ಹಚ್ಚುವುದು, ಮನೆಯ ಪ್ರವೇಶ ದ್ವಾರವನ್ನು ಶೃಂಗರಿಸುವುದು, ತೋರಣ ಕಟ್ಟುವುದು, ಪ್ರವೇಶ ದ್ವಾರದ ಹೊಸ್ತಿಲನ್ನು ಸ್ವಸ್ತಿಕ ಇತ್ಯಾದಿ ಶುಭ ಚಿಹ್ನೆಗಳಿಂದ ಶೃಂಗರಿಸುವುದು, ಅಂಗಳದಲ್ಲಿ ರಂಗೋಲಿ ಬಿಡಿಸುವುದು ಇತ್ಯಾದಿ ಕೃತಿಗಳನ್ನು ಮಾಡುವುದಕ್ಕೆ ಸನಾತನ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಮಹತ್ವವಿದೆ. ಈ ದಿನ ಇಂತಹ ಕೃತಿಗಳನ್ನು ಮಾಡುವುದರಿಂದ ಮನೆಯ ಹಾಗೂ ಅಕ್ಕಪಕ್ಕದ ವಾತಾವರಣವು ಸಾತ್ವಿಕ ಹಾಗೂ ಚೈತನ್ಯಮಯವಾಗುವುದರಿಂದ ಈ ವಿಶೇಷ ಹಬ್ಬವನ್ನು ಆಚರಿಸುವವರಿಗೆ ಆಧ್ಯಾತ್ಮಿಕ ಸ್ತರದಲ್ಲಿ ಹೆಚ್ಚಿನ ಲಾಭವಾಗುತ್ತದೆ. ಈಗ ನಾವು ಈ ದಿನದಂದು ಮಾಡಬೇಕಾದ ಕೆಲವು ಕೃತಿಗಳ ಬಗ್ಗೆ ನೋಡೋಣ. ಅವುಗಳಲ್ಲಿ ಮೊದಲನೆಯದು ಅಭ್ಯಂಗ ಸ್ನಾನ. ಅಭ್ಯಂಗ ಸ್ನಾನ ಮಾಡುವುದೆಂದರೆ ಶರೀರಕ್ಕೆ ಎಣ್ಣೆಯನ್ನು ಹಚ್ಚಿಕೊಂಡು ಅಂಗಮರ್ದನ ಮಾಡಿ ಎಣ್ಣೆಯು ಚರ್ಮದೊಳಗೆ ಸೇರಿಕೊಳ್ಳುವಂತೆ ಮಾಡುವುದು. ನಂತರ ಬಿಸಿ ನೀರಿನಿಂದ ಸ್ನಾನ ಮಾಡುವುದು.
ಅಭ್ಯಂಗ ಸ್ನಾನ ಮಾಡುವುದರಿಂದ ಶರೀರದ ಸಾತ್ವಿಕತೆಯು ಹೆಚ್ಚಾಗುತ್ತದೆ ಮತ್ತು ಅದು 4-5 ಗಂಟೆಗಳ ಕಾಲ ಉಳಿದುಕೊಳ್ಳುತ್ತದೆ. ಅಭ್ಯಂಗ ಸ್ನಾನವು ಮಂಗಲಕಾರಿ ಹಾಗೂ ಶರೀರಕ್ಕೆ ಹಿತಕಾರಿಯಾಗಿದೆ. ಈಗ ನಾವು ಈ ದಿನದಂದು ಮಾಡಬೇಕಾದ 2ನೆಯ ಧಾರ್ಮಿಕ ಕೃತಿಯನ್ನು ನೋಡೋಣ. ಅದೆಂದರೆ ದೇಶಕಾಲ ಕಥನ. ದೇಶಕಾಲ ಕಥನ ಮಾಡುವಾಗ ಬ್ರಹ್ಮದೇವರ ಜನ್ಮದಿಂದ ಹಿಡಿದು ಇಲ್ಲಿಯವರೆಗೆ ಬ್ರಹ್ಮದೇವರಿಗೆ ಎಷ್ಟು ವರ್ಷಗಳಾದವು, ಯಾವ ವರ್ಷದ ಯಾವ ಹಾಗೂ 8ನೇ ಮನ್ವಂತರ ನಡೆಯುತ್ತಿದೆ, ಈ ಮನ್ವಂತರದ 8ನೇ ಮಹಾಯುಗ ಹಾಗೂ ಈ ಮಹಾಯುಗದಲ್ಲಿ ಯಾವ ಉಪಯುಗ ನಡೆಯುತ್ತಿದೆ ಎಂಬ ಎಲ್ಲ ವಿಷಯಗಳ ಉಲ್ಲೇಖವಿರುತ್ತದೆ. ಈ ರೀತಿ ದೇಶಕಾಲ ಕಥನವನ್ನು ಮಾಡುವುದರಿಂದ ಇಲ್ಲಿಯವರೆಗೆ ಎಷ್ಟು ಸಮಯ ಕಳೆದಿದೆ ಹಾಗೂ ಇನ್ನು ಮುಂದೆ ಎಷ್ಟು ಸಮಯ ಶೇಷ ಉಳಿದಿದೆ ಎಂಬುದರ ಮಾಹಿತಿ ಸಿಗುತ್ತದೆ. ಇದರಿಂದ ನಮಗೆ ವಿಶ್ವದ ಪ್ರಚಂಡ ಕಾಲ ಹಾಗೂ ಅದರ ತುಲನೆಯಲ್ಲಿ ನಮ್ಮ ಸಣ್ಣತನದ ಅರಿವಾಗಿ ನಮ್ಮ ಅಹಂಭಾವವು ನಾಶವಾಗಲು ಸಹಾಯವಾಗುತ್ತದೆ. 3ನೆಯ ಧಾರ್ಮಿಕ ಕೃತಿ ಎಂದರೆ ತೋರಣ ಕಟ್ಟುವುದು. ಯುಗಾದಿಯಂದು ಸ್ನಾನದ ನಂತರ ಮಾವಿನ ಎಲೆಗಳ ತೋರಣ ಮಾಡಿ ಕೆಂಪು ಪುಷ್ಪಗಳೊಂದಿಗೆ ಪ್ರತಿಯೊಂದು ದ್ವಾರಕ್ಕೆ ಕಟ್ಟುತ್ತಾರೆ. ಈ ದಿನ ಮಾಡಬೇಕಾದ 4ನೆಯ ಧಾರ್ಮಿಕ ಕೃತಿ ಎಂದರೆ ಸಂವತ್ಸರ ಪೂಜೆ. ಯುಗಾದಿಯ ದಿನ ಎಂದಿನಂತೆ ದೇವರ ಪೂಜೆಯನ್ನು ಮಾಡುತ್ತಾರೆ, ತದನಂತರ ಮಹಾಶಾಂತಿಯನ್ನು ಮಾಡುತ್ತಾರೆ. ಶಾಂತಿಯಲ್ಲಿ ಮೊದಲಿಗೆ ಸೃಷ್ಟಿಯನ್ನು ನಿರ್ಮಿಸಿದ ಬ್ರಹ್ಮದೇವರ ಪೂಜೆಯನ್ನು ಮಾಡುತ್ತಾರೆ. ಬ್ರಹ್ಮದೇವರ ಪೂಜೆಯಲ್ಲಿ ಅವರಿಗೆ ಸುಗಂಧಭರಿತ ಎಲೆಯುಳ್ಳ ದವನವನ್ನು ಅರ್ಪಿಸುತ್ತಾರೆ. ದವನವು ಶೀತಲತೆಯನ್ನು ಪ್ರದಾನಿಸುತ್ತದೆ. ಚಂದನ ಹಾಗೂ ದವನ ಇವು ಸಮಾನ ಪ್ರಮಾಣದಲ್ಲಿ ಶೀತಲತೆಯನ್ನು ಪ್ರದಾನಿಸುತ್ತವೆ. ಆದರೆ ಚಂದನವು ಎಲ್ಲಿಯವರೆಗೆ ಹಸಿಯಾಗಿರುತ್ತದೆಯೋ ಅಲ್ಲಿಯವರೆಗೆ ಮಾತ್ರ ಶೀತಲತೆಯನ್ನು ಪ್ರದಾನಿಸುತ್ತದೆ. ದವನವು ಇಡೀ ದಿನ ಶೀತಲತೆಯನ್ನು ಪ್ರದಾನಿಸುತ್ತದೆ. ಪೂಜೆಯ ನಂತರ ಹೋಮ ಹವನ ಹಾಗೂ ಸಾಧ್ಯವಿದ್ದಲ್ಲಿ ಬ್ರಾಹ್ಮಣರಿಗೆ ಭೋಜನ, ದಾನ ಹಾಗೂ ದಕ್ಷಿಣೆಯನ್ನು ಕೊಡುತ್ತಾರೆ. ತದನಂತರ ಅನಂತ ರೂಪಗಳಲ್ಲಿ ಅವತರಿಸಿರುವ ಭಗವಾನ್ ಶ್ರೀ ವಿಷ್ಣುವಿನ ಪೂಜೆಯನ್ನು ಮಾಡುತ್ತಾರೆ. ಅನಂತರ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ನೀಡಬೇಕು. ಸಾಧ್ಯವಿದ್ದಲ್ಲಿ ಬ್ರಾಹ್ಮಣರಿಗೆ ಐತಿಹಾಸಿಕ ಅಥವಾ ಪೌರಾಣಿಕ ಗ್ರಂಥಗಳನ್ನು ದಾನವಾಗಿ ಕೊಡಬೇಕು. ಸಂವತ್ಸರದ ಆರಂಭದಲ್ಲಿ ದೇವತೆಗಳ ಕೃಪಾಶೀರ್ವಾದವನ್ನು ಪಡೆಯಲು ಹಾಗೂ ಬ್ರಹ್ಮಾಂಡದಿಂದ ಪ್ರಕ್ಷೇಪಿತವಾಗುವ ಲಹರಿಗಳನ್ನು ಗ್ರಹಿಸಲು ಪ್ರಾರ್ಥನೆಯನ್ನು ಮಾಡುವುದಕ್ಕೆ ವಿಶೇಷವಾದ ಮಹತ್ವವಿದೆ. ಯುಗಾದಿಯ ದಿನ ಧರ್ಮಧ್ವಜವನ್ನು ನಿಲ್ಲಿಸಲಾಗುತ್ತದೆ. ಈ ಬಗ್ಗೆ ತಿಳಿದುಕೊಳ್ಳೋಣ ಒಂದು ವಿರಾಮದ ನಂತರ. ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು ಆಚಾರ ಧರ್ಮ ಪಾಲನೆ ಧಾರ್ಮಿಕ ಕೃತಿ ದೇವತೆಗಳ ಉಪಾಸನೆ ಅಧ್ಯಾತ್ಮ ಸಾಧನೆ ಮಕ್ಕಳ ಪೋಷಣೆ ರಾಷ್ಟ್ರ ರಕ್ಷಣೆ
ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು. ಅವಶ್ಯವಾಗಿ ಓದಿರಿ ಸನಾತನದ ಗ್ರಂಥಗಳು. ತಾವೂ ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ. ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ 9342599299299. ಈಗ ನಾವು ಒಂದು ಚಿತ್ರ ಸುರುಳಿಯ ಮೂಲಕ ಬ್ರಹ್ಮಧ್ವಜವನ್ನು ನಿಲ್ಲಿಸುವ ವಿಧಿಯನ್ನು ತಿಳಿದುಕೊಳ್ಳೋಣ. ಈಗ ಮೊದಲಿಗೆ ನಾವು ಬ್ರಹ್ಮಧ್ವಜ ನಿಲ್ಲಿಸಲು ಅವಶ್ಯಕ ಸಾಮಗ್ರಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಸಿರು ಮತ್ತು ಹಸಿಯಾಗಿರುವ 10 ಅಡಿಗಿಂತ ಹೆಚ್ಚು ಉದ್ದವಾಗಿರುವ ಬಿದಿರು, ತಾಮ್ರದ ಕಲಶ, ಹಳದಿ ಬಣ್ಣದ ಬಂಗಾರದ ಅಂಚುಳ್ಳ ವಸ್ತ್ರ ಅಥವಾ ರೇಷ್ಮೆಯ ವಸ್ತ್ರ, ಕೆಲವು ಸ್ಥಳಗಳಲ್ಲಿ ಕೆಂಪು ವಸ್ತ್ರವನ್ನೂ ಉಪಯೋಗಿಸಲಾಗುತ್ತದೆ, ಬೇವಿನ ಚಿಗುರೆಲೆ ಹಾಗೂ ಹೂವುಗಳುಳ್ಳ ಚಿಕ್ಕ ಟೊಂಗೆ, ಕೆಲವು ಕಡೆಗಳಲ್ಲಿ ಮಾವಿನ ಎಲೆಯ ಟೊಂಗೆಯನ್ನು ಉಪಯೋಗಿಸಲಾಗುತ್ತದೆ, ಬತ್ತಾಸಿನ ಹಾರ ಮತ್ತು ಹೂವಿನ ಮಾಲೆ, ಧ್ವಜ ನಿಲ್ಲಿಸಲು 1 ಮಣೆ. ಈಗ ನಾವು ತಿಳಿದುಕೊಳ್ಳೋಣ ಬ್ರಹ್ಮಧ್ವಜವನ್ನು ಶೃಂಗರಿಸುವ ಪದ್ಧತಿ. ಮೊದಲು ಬಿದಿರನ್ನು ನೀರಿನಿಂದ ತೊಳೆದು ಒಣಬಟ್ಟೆಯಿಂದ ಒರೆಸಬೇಕು. ಈ ರೀತಿ ಹಳದಿ ವಸ್ತ್ರದ ನೆರಿಗೆಗಳನ್ನು ಮಾಡಬೇಕು. ಅದನ್ನು ಬಿದಿರಿನ ತುದಿಗೆ ಕಟ್ಟಬೇಕು. ಅದರ ಮೇಲೆ ಬೇವಿನ ಟೊಂಗೆ ಕಟ್ಟಬೇಕು. ಅದಕ್ಕೆ ಬತ್ತಾಸಿನ ಹಾರ ಹಾಕಬೇಕು. ಹೂವಿನ ಮಾಲೆ ಹಾಕಬೇಕು. ಕಲಶದ ಮೇಲೆ ಕುಂಕುಮದ 5 ರೇಖೆಗಳನ್ನು ಈ ರೀತಿ ಬಿಡಿಸಬೇಕು. ಕೆಲವು ಕಡೆಗಳಲ್ಲಿ ಕುಂಕುಮದಿಂದ ಸ್ವಸ್ತಿಕವನ್ನು ಬಿಡಿಸಲಾಗುತ್ತದೆ. ಈ ಕಲಶವನ್ನು ಬಿದಿರಿನ ಮೇಲಿನ ತುದಿಗೆ ಕೆಳಮುಖವಾಗಿ ಇಡಬೇಕು. ಶೃಂಗರಿಸಿದ ಬ್ರಹ್ಮಧ್ವಜವನ್ನು ಮಣೆಯ ಮೇಲೆ ನಿಲ್ಲಿಸಿ ಆಧಾರಕ್ಕಾಗಿ ಹಗ್ಗದಿಂದ ಕಟ್ಟಬೇಕು. ಈಗ ನೋಡೋಣ ಪೂಜೆಗೆ ಅವಶ್ಯಕ ಸಾಮಗ್ರಿಗಳು. ಬ್ರಹ್ಮಧ್ವಜದ ಪೂಜೆಗೆ ಈ ಮುಂದೆ ಹೇಳಿದ ಸಾಮಗ್ರಿಗಳು ಅವಶ್ಯಕವಾಗಿವೆ. ನಿತ್ಯ ಪೂಜೆಯ ಸಾಮಗ್ರಿಗಳು ಹೊಸ ವರ್ಷದ ಪಂಚಾಂಗ, ಬೇವಿನ ಹೂವು ಹಾಗೂ ಎಲೆಗಳಿಂದ ತಯಾರಿಸಿದ ನೈವೇದ್ಯ. ಈ ನೈವೇದ್ಯವನ್ನು ತಯಾರಿಸಲು ಬೇವಿನ ಹೂವುಗಳು ಹಾಗೂ 10 ರಿಂದ 12 ಚಿಗುರೆಲೆಗಳು, 4 ಚಮಚ ನೆನೆದ ಕಡಲೆಬೇಳೆ, 1 ಚಮಚ ಜೀರಿಗೆ, 1 ಚಮಚ ಜೇನುತುಪ್ಪ ಹಾಗೂ ರುಚಿಗೆ ತಕ್ಕಷ್ಟು ಇಂಗು ಹಾಕಬೇಕು. ಈ ಎಲ್ಲ ಸಾಮಗ್ರಿಗಳನ್ನು ಒಟ್ಟಿಗೆ ಸೇರಿಸಿ ರುಬ್ಬಬೇಕು. ಹೀಗೆ ನೈವೇದ್ಯವನ್ನು ತಯಾರಿಸಬೇಕು. ಬೇವಿನ ಎಲೆಗಳಿಂದ ತಯಾರಾದ ಈ ಪ್ರಸಾದದ ಸಾಮಗ್ರಿಗಳಲ್ಲಿ ಈ ದಿನದಂದು ಜೀವಗಳಿಗೆ ಅವಶ್ಯಕವಾಗಿರುವ ಈಶ್ವರನ ತತ್ವವನ್ನು ಆಕರ್ಷಿಸುವ ಕ್ಷಮತೆ ಹೆಚ್ಚಿರುತ್ತದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಒಂದು ಸೂಕ್ಷ್ಮ ಜ್ಞಾನದ ಚಿತ್ರದ ಮೂಲಕ. ಸೂಕ್ಷ್ಮ ಜ್ಞಾನದ ಚಿತ್ರ ಅಂದರೆ ಯಾವುದೇ ಒಂದು ವಸ್ತು, ಸ್ಥಳ ಅಥವಾ ಘಟನೆಯ ಬಗ್ಗೆ ನಮ್ಮ ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಯ ಉಪಯೋಗವಿಲ್ಲದೆ ಬಂದಂತಹ ಅನುಭವದ ಚಿತ್ರ. ಇಲ್ಲಿ ಗಮನದಲ್ಲಿಡಬೇಕಾದ ಅಂಶವೇನೆಂದರೆ ಸೂಕ್ಷ್ಮದ ಸ್ಪಂದನಗಳು
ತ್ರಿಮಿತಿಯಲ್ಲಿರುತ್ತವೆ, ಆದರೆ ಚಿತ್ರದಲ್ಲಿ ಅವುಗಳನ್ನು ದ್ವಿಮಿತಿಯಲ್ಲಿ ತೋರಿಸಲಾಗಿದೆ. ಈ ಸೂಕ್ಷ್ಮ ಜ್ಞಾನದ ಚಿತ್ರವನ್ನು ಅಧ್ಯಾತ್ಮ ವಿಶ್ವವಿದ್ಯಾಲಯದ ಸೂಕ್ಷ್ಮ ಚಿತ್ರಕಾರ ಸಾಧಕಿ ಕುಮಾರಿ ಪ್ರಿಯಾಂಕಾ ಲೋಟ್ಲೀಕರ್ ರವರು ಬಿಡಿಸಿದ್ದಾರೆ. ಸತ್ಸಂಗದ ಈ ಭಾಗದ ಎಲ್ಲ ಸೂಕ್ಷ್ಮ ಜ್ಞಾನದ ಚಿತ್ರಗಳನ್ನು ಅವರೇ ಬಿಡಿಸಿದ್ದಾರೆ. ಪ್ರಸಾದದಲ್ಲಿ ಶಕ್ತಿ, ಚೈತನ್ಯ ಮತ್ತು ಆನಂದದ ಲಹರಿಗಳು ಒಟ್ಟಿಗೆ ಆಕರ್ಷಿತವಾಗುತ್ತವೆ, ಆದರೆ ಅವುಗಳ ಸೂಕ್ಷ್ಮಸ್ತರದ ಪರಿಣಾಮಗಳನ್ನು ತಿಳಿದುಕೊಳ್ಳಲು ಒಂದೊಂದು ಪ್ರಕಾರದ ಲಹರಿಗಳ ಪ್ರಕ್ರಿಯೆಯನ್ನು ಪೂರ್ಣವಾಗಿ ತೋರಿಸಲಾಗಿದೆ. ಈಶ್ವರನಿಂದ ವಿಷ್ಣುತತ್ವದ ಪ್ರವಾಹವು ಪ್ರಸಾದದಲ್ಲಿ ಆಕರ್ಷಿತವಾಗುತ್ತದೆ ಮತ್ತು ಅದರಲ್ಲಿ ವಿಷ್ಣುತತ್ವದ ವಲಯವು ನಿರ್ಮಾಣವಾಗುತ್ತದೆ. ಪ್ರಸಾದದಲ್ಲಿ ಈಶ್ವರನ ಚೈತನ್ಯದ ವಲಯವು ನಿರ್ಮಾಣವಾಗುತ್ತದೆ. ಈ ಚೈತನ್ಯದ ವಲಯಗಳ ಮೂಲಕ ಚೈತನ್ಯದ ಪ್ರವಾಹವು ವಾತಾವರಣದಲ್ಲಿ ಪ್ರಕ್ಷೇಪಿತವಾಗುತ್ತದೆ. ಆನಂದದ ವಲಯವು ಪ್ರಸಾದದಲ್ಲಿ ನಿರ್ಮಾಣವಾಗುತ್ತದೆ. ತೇಜತತ್ವಾತ್ಮಕ ಶಕ್ತಿಯ ಕಣಗಳು ಕೂಡ ಅದರಲ್ಲಿ ನಿರ್ಮಾಣವಾಗುತ್ತವೆ. ತೇಜತತ್ವಾತ್ಮಕ ತಾರಕ ಮಾರಕ ಶಕ್ತಿಯ ಕಣಗಳು ವಾತಾವರಣದಲ್ಲಿ ಸಂಚರಿಸುತ್ತವೆ. ಈ ಪ್ರಸಾದವನ್ನು ಗ್ರಹಣ ಮಾಡುವುದರಿಂದ ವ್ಯಕ್ತಿಯ ಶರೀರದಲ್ಲಿ ಆನಂದದ ಸ್ಪಂದನಗಳ ಸಂಚಾರವಾಗುತ್ತದೆ. ಬನ್ನಿ ಈಗ ನೋಡೋಣ ಪ್ರತ್ಯಕ್ಷ ಧ್ವಜದ ಪೂಜೆಯ ಕೃತಿ. ಸೂರ್ಯೋದಯದ ನಂತರ ಧ್ವಜಪೂಜೆ ಆರಂಭಿಸಲು ಪೂಜಕನು ಮಡೆಯ ಮೇಲೆ ಕುಳಿತುಕೊಳ್ಳಬೇಕು. ಮೊದಲು ಆಚಮನ ಮಾಡಬೇಕು, ನಂತರ ಪ್ರಾಣಾಯಾಮ ಮಾಡಬೇಕು, ದೇಶಕಾಲ ಕಥನ ಮಾಡಬೇಕು. ವಿಷ್ಣುಪದೇ ಶ್ರೀ ಶ್ವೇತವಾರಾಹ ಕಲ್ಪೇ ವೈವಸ್ವದಮನ್ವಂತರೇ ಅಷ್ಟಾವಿಂಶತಿ ತಮೇ ಯುಗೇ ಕುಶದಷ್ಟೇ ಕಲಿಯುಗೇ ಕಲಿಪ್ರಥಮಚರಣೆ ಜಂಬುದ್ವೀಪೇ ಭರತವರ್ಷೇ ಭರತಖಂಡೇ. ನಂತರ ಧ್ವಜದ ಪೂಜೆಗೆ ಸಂಕಲ್ಪ ಮಾಡಬೇಕು. ಅಸ್ಮಿನ್ ಪ್ರಾಪ್ತೆ ನೂತನ ಸಂವತ್ಸರೆ ಅಸ್ಮದ್ಗೃಹೇ ಅಬ್ದಾಂತ ನಿತ್ಯ ಮಂಗಲ ಅವಾಪ್ತಯೇ ಧ್ವಜಾರೋಪಣ ಪೂರ್ವಕಂ ಪೂಜನಂ ತಥಾ ಆರೋಗ್ಯ ಅವಾಪ್ತಯೇ ನಿಂಬಪತ್ರ ಭಕ್ಷಣಂಚ ಕರಿಷ್ಯೇ. ಈಗ ಗಣಪತಿಯ ಪೂಜೆ ಮಾಡಬೇಕು. ನಂತರ ಕಲಶ, ಘಂಟೆ ಹಾಗೂ ದೀಪವನ್ನು ಪೂಜಿಸಿ. ತುಳಸಿಯ ಎಲೆಗಳಿಂದ ಪೂಜಾ ಸಾಮಗ್ರಿ, ಅಕ್ಕಪಕ್ಕದ ಸ್ಥಳ ಮತ್ತು ತನ್ನ ಮೇಲೆ ನೀರನ್ನು ಸಿಂಪಡಿಸಿಕೊಳ್ಳಬೇಕು. ಓಂ ಬ್ರಹ್ಮಧ್ವಜಾಯ ನಮಃ ಈ ಮಂತ್ರವನ್ನು ಉಚ್ಚರಿಸಿ ಧ್ವಜದ ಪೂಜೆಯನ್ನು ಪ್ರಾರಂಭಿಸಬೇಕು. ಮೊದಲು ಚಂದನ ಅರ್ಪಿಸಬೇಕು, ನಂತರ ಅರಿಶಿನ ಕುಂಕುಮ ಅರ್ಪಿಸಬೇಕು. ಅಕ್ಷತೆಯನ್ನು ಅರ್ಪಿಸಬೇಕು, ಪುಷ್ಪ ಅರ್ಪಿಸಬೇಕು, ನಂತರ ಊದುಬತ್ತಿ ಬೆಳಗಬೇಕು, ನಂತರ ದೀಪ ಬೆಳಗಬೇಕು, ನೈವೇದ್ಯ ಅರ್ಪಿಸಬೇಕು. ಈಗ ಮುಂದಿನಂತೆ ಪ್ರಾರ್ಥನೆ ಮಾಡಬೇಕು. ಓಂ ಬ್ರಹ್ಮಧ್ವಜ ನಮಸ್ತೆಸ್ತು ಸರ್ವಾಭೀಷ್ಟಫಲಪ್ರದ ಪ್ರಾಪ್ತೇಸ್ಮಿನ್ ವತ್ಸರೆ ನಿತ್ಯಂ ಮದ್ಗೃಹೇ ಮಂಗಲಂಕುರು. ಪೂಜೆಯ ನಂತರ ಪರಿವಾರದೊಂದಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಹೇ ಬ್ರಹ್ಮದೇವ, ಹೇ ವಿಷ್ಣು, ಈ ಧ್ವಜದ ಮಾಧ್ಯಮದಿಂದ ವಾತಾವರಣದಲ್ಲಿರುವ ಪ್ರಜಾಪತಿ, ಸೂರ್ಯ ಹಾಗೂ ಸಾತ್ವಿಕ ಲಹರಿಗಳನ್ನು ನನಗೆ ಗ್ರಹಿಸಲು ಸಾಧ್ಯವಾಗಲಿ. ಅವುಗಳಿಂದ ಸಿಗುವ ಶಕ್ತಿ ಹಾಗೂ ಚೈತನ್ಯವು
ನಿರಂತರವಾಗಿ ಉಳಿದುಕೊಳ್ಳಲಿ. ಈ ಶಕ್ತಿಯು ನನ್ನ ಸಾಧನೆಗಾಗಿ ಉಪಯೋಗವಾಗಲಿ. ಇದೇ ನಿಮ್ಮ ಚರಣಗಳಲ್ಲಿ ಪ್ರಾರ್ಥನೆ. ಪ್ರಾರ್ಥನೆಯ ನಂತರ ಧ್ವಜಕ್ಕೆ ಅರ್ಪಿಸಲಾದ ಬೇವಿನ ಎಲೆಗಳ ನೈವೇದ್ಯವನ್ನು ಅಲ್ಲಿ ಉಪಸ್ಥಿತ ಎಲ್ಲರಿಗೆ ಪ್ರಸಾದವೆಂದು ಹಂಚಬೇಕು. ಅನಂತರ ಸ್ವತಃ ಸ್ವೀಕರಿಸಬೇಕು. ಇಲ್ಲಿಯವರೆಗೆ ನಾವು ಚೈತ್ರ ಶುಕ್ಲ ಪ್ರತಿಪದೆಯನ್ನು ಹೊಸ ವರ್ಷವನ್ನು ಆಚರಿಸುವ ಆಧ್ಯಾತ್ಮಿಕ ಕಾರಣಗಳು, ಧರ್ಮಧ್ವಜವನ್ನು ಶೃಂಗರಿಸುವ ಪದ್ಧತಿ, ಬೇವಿನ ಪ್ರಸಾದದ ಮಹತ್ವ, ಧ್ವಜ ಪೂಜೆಯ ಕೃತಿ ಇತ್ಯಾದಿಗಳ ಬಗ್ಗೆ ತಿಳಿದುಕೊಂಡೆವು. ಇಲ್ಲಿಗೆ ಸತ್ಸಂಗದ ಈ ಭಾಗವು ಮುಕ್ತಾಯವಾಗುತ್ತದೆ. ಮುಂದಿನ ಭಾಗದಲ್ಲಿ ನಾವು ಹೊಸ ವರ್ಷವನ್ನು ಡಿಸೆಂಬರ್ 31 ರಾತ್ರಿ ಆಚರಿಸದೆ ಯುಗಾದಿ ಎಂದು ಆಚರಿಸುವ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನ ಈ ವಿಶೇಷ ಧರ್ಮ ಸತ್ಸಂಗಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬನ್ನಿ, ಸತ್ಸಂಗವನ್ನು ಆರಂಭಿಸುವ ಮೊದಲು ಸತ್ಸಂಗದ ಉದ್ದೇಶವು ಸಫಲವಾಗಲು ಸದ್ಗುರುಗಳ ಚರಣಗಳಿಗೆ ವಂದಿಸೋಣ. ನಮ್ಮ ನಮ್ಮ ಶ್ರದ್ಧಾಸ್ಥಾನಗಳಿಗೆ ಮನಸ್ಸಿನಿಂದಲೇ ವಂದಿಸಿ ಮುಂದಿನ ಶ್ಲೋಕವನ್ನು ಪಠಿಸೋಣ. ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಮಗೆಲ್ಲರಿಗೂ ಯುಗಾದಿಯ ಅಂದರೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಿಂದಿನ ಸತ್ಸಂಗದಲ್ಲಿ ನಾವು ಚೈತ್ರ ಶುಕ್ಲ ಪ್ರತಿಪದೆಯೆಂದು ವರ್ಷಾರಂಭವನ್ನು ಆಚರಿಸುವ ಆಧ್ಯಾತ್ಮಿಕ ಕಾರಣಗಳು, ಧರ್ಮಧ್ವಜವನ್ನು ಶೃಂಗರಿಸುವ ಪದ್ಧತಿ, ಬೇವಿನ ಪ್ರಸಾದದ ಮಹತ್ವ, ಧ್ವಜ ಪೂಜೆಯ ಕೃತಿ ಇತ್ಯಾದಿಗಳ ಬಗ್ಗೆ ತಿಳಿದುಕೊಂಡೆವು. ಇಂದಿನ ಸತ್ಸಂಗದಲ್ಲಿ ನಾವು ವರ್ಷಾರಂಭದ ದಿನ ಮಾಡಬೇಕಾದ ಪಂಚಾಂಗದ ಪೂಜೆ ಮತ್ತು ಪಂಚಾಂಗ ಶ್ರವಣ, ಧರ್ಮಧ್ವಜವನ್ನು ಇಳಿಸುವ ಪ್ರತ್ಯಕ್ಷ ಕೃತಿ, ಹೊಸ ವರ್ಷವನ್ನು ಡಿಸೆಂಬರ್ 31 ರಾತ್ರಿ ಆಚರಿಸದೆ ಯುಗಾದಿ ಎಂದು ಆಚರಿಸುವ ಬಗ್ಗೆ ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯ ಅಭಿಯಾನದ ಬಗ್ಗೆ ತಿಳಿದುಕೊಳ್ಳೋಣ. ವರ್ಷಾರಂಭದ ದಿನ ಮತ್ತೊಂದು ಮಹತ್ವಪೂರ್ಣ ಕೃತಿಯನ್ನು ಮಾಡುತ್ತಾರೆ, ಅದೆಂದರೆ ಪಂಚಾಂಗದ ಪೂಜೆ ಮತ್ತು ಪಂಚಾಂಗ ಶ್ರವಣ. ಪಂಚಾಂಗ ಶ್ರವಣದ ಬಗ್ಗೆ ತಿಳಿದುಕೊಳ್ಳುವ ಮೊದಲು ನಾವು ಪಂಚಾಂಗವೆಂದರೇನು ಎಂದು ನೋಡೋಣ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣ ಇವು ಕಾಲದ 5 ಅಂಗಗಳಾಗಿವೆ. ಸೂರ್ಯ ಹಾಗೂ ಚಂದ್ರಾದಿ ಗ್ರಹಗಳ ಗತಿಯಿಂದಾಗಿ ಕಾಲದ ಈ 5 ಅಂಗಗಳು ನಿರ್ಮಾಣವಾಗಿವೆ. ಯಾವುದು ಈ 5 ಅಂಗಗಳಿಂದ ಯುಕ್ತವಾಗಿದೆಯೋ ಅದಕ್ಕೆ ಪಂಚಾಂಗವೆನ್ನುತ್ತಾರೆ. ಪಂಚಾಂಗದಲ್ಲಿ ಈ ವಿಷಯಗಳನ್ನು ಕೋಷ್ಟಕದ ರೂಪದಲ್ಲಿ ಕೊಡಲಾಗಿರುತ್ತದೆ. ಕಾಲಗಣನೆ ಮತ್ತು ಕಾಲನಿರ್ದೇಶನ ಇವು ಪಂಚಾಂಗದ ಪ್ರಮುಖ ಕಾರ್ಯವಾಗಿವೆ. ವಿವಿಧ ಗ್ರಹಗಳು ಆಕಾಶದಲ್ಲಿ ಯಾವ ಕ್ಷಣ ಎಲ್ಲಿರುತ್ತವೆ ಎಂಬುದು ಪಂಚಾಂಗದಿಂದ ತಿಳಿದುಬರುತ್ತದೆ. ಜೊತೆಗೆ ಪಂಚಾಂಗದ ಸಹಾಯದಿಂದ ವಿವಿಧ ಕಾರ್ಯಗಳ ಶುಭ ಅಶುಭ ಮುಹೂರ್ತಗಳನ್ನು ನಿರ್ಧರಿಸಲು ಸುಲಭವಾಗುತ್ತದೆ. ಪಂಚಾಂಗದ ಶ್ರವಣ ಮಾಡುವ ಮೊದಲು ಪಂಚಾಂಗಕ್ಕೆ ಚಂದನ, ಅರಿಶಿಣ, ಕುಂಕುಮ ಹಾಗೂ ಹೂವನ್ನು ಅರ್ಪಿಸಿ ಪೂಜಿಸಬೇಕು. ನಂತರ ಪುರೋಹಿತರಿಂದ ಪಂಚಾಂಗದಲ್ಲಿ ಕೊಡಲಾದ ವರ್ಷಫಲದ ಪಠಣ ಮಾಡಿಸಬೇಕು. ಈ ವರ್ಷಫಲವನ್ನು ತಮ್ಮ ಪರಿವಾರದೊಂದಿಗೆ
ಶ್ರದ್ಧಾಪೂರ್ವಕವಾಗಿ ಶ್ರವಣ ಮಾಡಬೇಕು. ಧ್ವಜಪೂಜೆ ಹಾಗೂ ಪಂಚಾಂಗ ಶ್ರವಣದ ನಂತರ ಬ್ರಾಹ್ಮಣರ ಪೂಜೆ ಮಾಡಿ ಅವರಿಗೆ ದಕ್ಷಿಣೆ ನೀಡಿ ನಮಸ್ಕಾರ ಮಾಡಬೇಕು. ಸೂರ್ಯಾಸ್ತದ ನಂತರ ತಕ್ಷಣ ಧ್ವಜವನ್ನು ಇಳಿಸಬೇಕು. ನಾವು ಯಾವ ಭಾವದಿಂದ ಧ್ವಜವನ್ನು ನಿಲ್ಲಿಸುತ್ತೇವೆಯೋ ಅದೇ ಭಾವದಿಂದ ಅದನ್ನು ಇಳಿಸಿದರೆ ಮಾತ್ರ ವ್ಯಕ್ತಿಗೆ ಅದರ ಚೈತನ್ಯದ ಲಾಭವಾಗುತ್ತದೆ. ಬನ್ನಿ ಈಗ ನೋಡೋಣ ಬ್ರಹ್ಮಧ್ವಜವನ್ನು ಇಳಿಸುವ ಪ್ರತ್ಯಕ್ಷ ಕೃತಿ. ಬ್ರಹ್ಮಧ್ವಜವನ್ನು ಇಳಿಸುವಾಗ ಮನೆಯ ಯಜಮಾನನು ಧ್ವಜಕ್ಕೆ ಅರಶಿನ ಕುಂಕುಮ ಅರ್ಪಿಸಿ ಅದಕ್ಕೆ ನಮಸ್ಕರಿಸಬೇಕು. ಧ್ವಜಕ್ಕೆ ಬೆಲ್ಲ ಅಥವಾ ಬೇರೆ ಸಿಹಿ ನೈವೇದ್ಯ ತೋರಿಸಬೇಕು. ಪರಿವಾರದೊಂದಿಗೆ ಪ್ರಾರ್ಥನೆ ಮಾಡಬೇಕು. ಹೇ ಬ್ರಹ್ಮದೇವ, ಹೇ ವಿಷ್ಣು, ಇಂದು ಇಡೀ ದಿನ ಈ ಧ್ವಜದಲ್ಲಿ ಸಮಾವೇಶಗೊಂಡ ಶಕ್ತಿಯು ನನಗೆ ಪ್ರಾಪ್ತವಾಗಲಿ. ಈ ಶಕ್ತಿಯನ್ನು ರಾಷ್ಟ್ರ ಹಾಗೂ ಧರ್ಮದ ಕಾರ್ಯಕ್ಕಾಗಿ ಉಪಯೋಗಿಸುವಂತಾಗಲಿ. ಇದೇ ನಿಮ್ಮ ಚರಣಗಳಲ್ಲಿ ಪ್ರಾರ್ಥನೆ. ಧ್ವಜ ಇಳಿಸಿದ ನಂತರ ಅದಕ್ಕೆ ಉಪಯೋಗಿಸಿದ ಎಲ್ಲ ಸಾಮಗ್ರಿಗಳನ್ನು ನಾವು ಪ್ರತಿದಿನ ಜೀವನದಲ್ಲಿ ಉಪಯೋಗಿಸುವ ವಸ್ತುಗಳೊಂದಿಗೆ ಇಡಬಹುದು. ಉದಾಹರಣೆಗೆ, ಕಲಶದಲ್ಲಿ ಪ್ರತಿದಿನ ಕುಡಿಯುವ ನೀರನ್ನು ತುಂಬಿಟ್ಟು ಅದನ್ನು ಉಪಯೋಗಿಸಬಹುದು. ಧ್ವಜಕ್ಕೆ ಹಾಕಿದ ವಸ್ತ್ರವನ್ನು ನಾವು ಪ್ರತಿದಿನ ತೊಡುವ ಬಟ್ಟೆಗಳೊಂದಿಗೆ ಇಡಬಹುದು. ಧ್ವಜಕ್ಕೆ ಅರ್ಪಿಸಿದ ಹೂವು ಹಾಗೂ ಎಲೆಗಳನ್ನು ಹರಿಯುವ ನೀರಿನಲ್ಲಿ ವಿಸರ್ಜಿಸಬೇಕು. ಕೊನೆಯಲ್ಲಿ ಧ್ವಜಕ್ಕೆ ಅರ್ಪಿಸಿದ ನೈವೇದ್ಯವನ್ನು ಪರಿವಾರದೊಂದಿಗೆ ಹಂಚಿಕೊಂಡು ಸೇವಿಸಬೇಕು. ಈಗ ಬ್ರಹ್ಮಧ್ವಜದ ಪೂಜೆಯಿಂದ ಪೂಜಕನ ಮೇಲಾಗುವ ಪರಿಣಾಮವನ್ನು ಒಂದು ಸೂಕ್ಷ್ಮ ಜ್ಞಾನದ ಚಿತ್ರದ ಮೂಲಕ ತಿಳಿದುಕೊಳ್ಳೋಣ. ಸೂಕ್ಷ್ಮ ಜ್ಞಾನದ ಚಿತ್ರ ಅಂದರೆ ಯಾವುದೇ ಒಂದು ವಸ್ತು, ಸ್ಥಳ ಅಥವಾ ಘಟನೆಯ ಬಗ್ಗೆ ನಮ್ಮ ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಯ ಉಪಯೋಗವಿಲ್ಲದೆ ಬಂದಂತಹ ಅನುಭವದ ಚಿತ್ರ. ಈ ಸೂಕ್ಷ್ಮ ಜ್ಞಾನದ ಚಿತ್ರವನ್ನು ಅಧ್ಯಾತ್ಮ ವಿಶ್ವವಿದ್ಯಾಲಯದ ಸೂಕ್ಷ್ಮ ಚಿತ್ರಕಾರ ಸಾಧಕಿ ಕುಮಾರಿ ಪ್ರಿಯಾಂಕಾ ಲೋಟ್ಲೀಕರ್ ರವರು ಬಿಡಿಸಿದ್ದಾರೆ. ಸತ್ಸಂಗದ ಈ ಭಾಗದ ಎಲ್ಲ ಸೂಕ್ಷ್ಮ ಜ್ಞಾನದ ಚಿತ್ರಗಳನ್ನು ಅವರೇ ಬಿಡಿಸಿದ್ದಾರೆ. ಭಾವಪೂರ್ಣವಾಗಿ ಹಾಗೂ ಸೇವಾಭಾವದಿಂದ ಕೃತಿಯನ್ನು ಮಾಡುವ ಪೂಜಕನ ಅನಾಹತ ಚಕ್ರದ ಸ್ಥಾನದಲ್ಲಿ ಶರಣಾಗತ ಭಾವದ ವಲಯವು ನಿರ್ಮಾಣವಾಗುತ್ತದೆ. ಇದರಿಂದ ಅವನಿಗೆ ಈಶ್ವರನೊಂದಿಗೆ ಅನುಸಂಧಾನ ಸಾಧ್ಯವಾಗುತ್ತದೆ. ಅವನೆಡೆಗೆ ಶಕ್ತಿಯ ಪ್ರವಾಹವು ಆಕರ್ಷಿತವಾಗುತ್ತದೆ. ಈ ಪ್ರವಾಹದಿಂದ ಅವನ ದೇಹದಲ್ಲಿ ಶಕ್ತಿಯ ಕಾರ್ಯರತ ವಲಯವು ನಿರ್ಮಾಣವಾಗುತ್ತದೆ. ಅವನ ದೇಹದ ಮೇಲಿನ ಕಪ್ಪು ಆವರಣವು ದೂರವಾಗುತ್ತದೆ ಮತ್ತು ದೇಹದ ಸುತ್ತಲೂ ಸಂರಕ್ಷಣಾ ಕವಚವು ನಿರ್ಮಾಣವಾಗುತ್ತದೆ. ಭಾವಪೂರ್ಣವಾಗಿ ಪೂಜೆಯನ್ನು ಮಾಡುವುದರಿಂದ ಪೂಜೆಯ ಕ್ರಿಯೆಯಲ್ಲಿ ಶಕ್ತಿಯ ಲಹರಿಗಳು ಪ್ರವಹಿಸುತ್ತವೆ. ಪೂಜಕನೆಡೆಗೆ ಈಶ್ವರನಿಂದ ಚೈತನ್ಯದ ಪ್ರವಾಹವು ಆಕರ್ಷಿತವಾಗುತ್ತದೆ. ಪೂಜಕನ ಅನಾಹತ ಚಕ್ರದ ಸ್ಥಾನದಲ್ಲಿ ಚೈತನ್ಯದ ವಲಯವು ನಿರ್ಮಾಣವಾಗುತ್ತದೆ. ಪೂಜಕನ ಭಾವಪೂರ್ಣ ಕೃತಿಯಿಂದ ಬ್ರಹ್ಮಧ್ವಜದೆಡೆಗೆ ಚೈತನ್ಯದ ಪ್ರವಾಹವು ಪ್ರಕ್ಷೇಪಿತವಾಗುತ್ತದೆ. ಚೈತ್ರ ಶುಕ್ಲ ಪ್ರತಿಪದೆಯೆಂದು ತೇಜತತ್ವ ಮತ್ತು
ಪ್ರಜಾಪತಿ ಲಹರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತವಾಗಿರುತ್ತವೆ ಎಂದು ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿದೆ. ಸೂರ್ಯೋದಯದ ಸಮಯದಲ್ಲಿ ಈ ಲಹರಿಗಳಿಂದ ಪ್ರಕ್ಷೇಪಿತವಾಗುವ ಚೈತನ್ಯವು ವಾತಾವರಣದಲ್ಲಿ ಹೆಚ್ಚು ಸಮಯದವರೆಗೆ ಉಳಿದುಕೊಳ್ಳುತ್ತದೆ. ಈ ಚೈತನ್ಯವು ವ್ಯಕ್ತಿಯ ಶರೀರದ ಪ್ರತಿಯೊಂದು ಕೋಶದಲ್ಲಿ ಸಂಗ್ರಹವಾಗುತ್ತದೆ ಹಾಗೂ ಅವಶ್ಯಕತೆಗನುಸಾರ ಉಪಯೋಗಕ್ಕೆ ಬರುತ್ತದೆ. ಆದ್ದರಿಂದ ಸೂರ್ಯೋದಯದ ನಂತರ 5-10 ನಿಮಿಷದಲ್ಲಿಯೇ ಬ್ರಹ್ಮಧ್ವಜವನ್ನು ನಿಲ್ಲಿಸಿ ಅದರ ಪೂಜೆಯನ್ನು ಮಾಡುವುದರಿಂದ ವ್ಯಕ್ತಿಗೆ ಈಶ್ವರನ ಚೈತನ್ಯದ ಹೆಚ್ಚಿನ ಲಾಭವಾಗುತ್ತದೆ. ವರ್ಷಾರಂಭದ ದಿನ ಪಂಚಾಂಗ ಶ್ರವಣ ಮಾಡುತ್ತಾರೆ. ಪಂಚಾಂಗ ಶ್ರವಣ ಮಾಡುವ ವ್ಯಕ್ತಿಯ ಮೇಲೆ ಸೂಕ್ಷ್ಮ ಸ್ತರದಲ್ಲಾಗುವ ಪರಿಣಾಮಗಳನ್ನು ಒಂದು ಸೂಕ್ಷ್ಮ ಜ್ಞಾನದ ಚಿತ್ರದ ಮೂಲಕ ತಿಳಿದುಕೊಳ್ಳೋಣ. ಭಾವಪೂರ್ಣವಾಗಿ ಪಂಚಾಂಗ ಶ್ರವಣ ಮಾಡುವ ವ್ಯಕ್ತಿಯ ಅನಾಹತ ಚಕ್ರದಲ್ಲಿ ಭಾವದ ವಲಯವು ನಿರ್ಮಾಣವಾಗುತ್ತದೆ. ಮನಸ್ಸನ್ನು ಏಕಾಗ್ರಗೊಳಿಸಿ ಪಂಚಾಂಗ ಶ್ರವಣ ಮಾಡುವುದರಿಂದ ವ್ಯಕ್ತಿಗೆ ಈಶ್ವರನೊಂದಿಗೆ ಅನುಸಂಧಾನ ಸಾಧ್ಯವಾಗುತ್ತದೆ. ಇದರಿಂದ ಈಶ್ವರನ ಚೈತನ್ಯದ ಪ್ರವಾಹವು ಅವನೆಡೆಗೆ ಆಕರ್ಷಿತವಾಗುತ್ತದೆ. ಪಂಚಾಂಗವನ್ನು ಪಠಿಸುವ ಪುರೋಹಿತನ ಮೂಲಕ ಪಂಚಾಂಗವನ್ನು ಕೇಳುವ ವ್ಯಕ್ತಿಯೆಡೆಗೆ ಶಕ್ತಿ ಮತ್ತು ಚೈತನ್ಯದ ಲಹರಿಗಳು ಪ್ರಕ್ಷೇಪಿತವಾಗುತ್ತವೆ. ಈ ಲಹರಿಗಳಿಂದ ವ್ಯಕ್ತಿಯ ದೇಹದಲ್ಲಿ ಶಕ್ತಿ ಮತ್ತು ಚೈತನ್ಯದ ವಲಯವು ನಿರ್ಮಾಣವಾಗುತ್ತದೆ. ಇದರಿಂದ ಶರೀರದ ಮೇಲಿನ ಕಪ್ಪು ಆವರಣವು ದೂರವಾಗುತ್ತದೆ. ಅದರೊಂದಿಗೆ ವಾತಾವರಣದಲ್ಲಿ ನಿರ್ಗುಣ ಸ್ವರೂಪ ಚೈತನ್ಯದ ಕಣಗಳ ಸಂಚಾರವಾಗಿ ವಾತಾವರಣ ಶುದ್ಧವಾಗುತ್ತದೆ. ಸೂರ್ಯಾಸ್ತದ ಸಮಯದಲ್ಲಿ ಬ್ರಹ್ಮಧ್ವಜಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಅದನ್ನು ಇಳಿಸಲಾಗುತ್ತದೆ. ಯುಗಾದಿಯಂದು ಕೆಲವು ಇತರ ಶುಭ ಕೃತಿಗಳನ್ನೂ ಮಾಡಲಾಗುತ್ತದೆ. ಈ ದಿನ ಭೂಮಿಯನ್ನು ನೇಗಿಲಿನಿಂದ ಉಳಬೇಕು. ಉಳುವ ಕ್ರಿಯೆಯಿಂದ ಕೆಳಗಿನ ಮಣ್ಣು ಮೇಲೆ ಬರುತ್ತದೆ. ಮಣ್ಣಿನ ಸೂಕ್ಷ್ಮ ಕಣಗಳ ಮೇಲೆ ಪ್ರಜಾಪತಿ ಲಹರಿಗಳ ಸಂಸ್ಕಾರವಾಗಿ ಬೀಜ ಅಂಕುರಿಸುವ ಭೂಮಿಯ ಕ್ಷಮತೆ ಹೆಚ್ಚಾಗುತ್ತದೆ. ಈ ದಿನ ಹೊಲದ ಉಪಕರಣ ಹಾಗೂ ಎತ್ತುಗಳ ಮೇಲೆ ಮಂತ್ರವನ್ನು ಹೇಳುತ್ತಾ ಅಕ್ಷತೆ ಹಾಕಬೇಕು. ಈ ದಿನ ಕೂಲಿಕಾರರಿಗೆ ಹೊಸ ವಸ್ತ್ರವನ್ನು ನೀಡಬೇಕು ಹಾಗೂ ಇತರ ದಾನ ಧರ್ಮವನ್ನು ಮಾಡಬೇಕು. ನಂತರ ಸರಸ್ವತಿ ಪೂಜೆಯನ್ನು ಮಾಡಬೇಕು. ಈ ದಿನವನ್ನು ವಿವಿಧ ರೀತಿಯ ಶಾಸ್ತ್ರೀಯ ಸಂಗೀತ, ವಾದ್ಯ ಹಾಗೂ ಪುಣ್ಯ ಪುರುಷರ ಕಥೆ ಕೇಳುತ್ತಾ ಈಶ್ವರನ ಸ್ಮರಣೆ ಮಾಡುತ್ತಾ ಆನಂದದಲ್ಲಿ ಕಳೆಯಬೇಕು. ಈಗ ನೋಡೋಣ ಸೌರಮಾನ ಯುಗಾದಿಯ ಬಗ್ಗೆ. ಕೆಲವರು ಚಂದ್ರನ ಭ್ರಮಣವನ್ನು ಅನುಸರಿಸಿ ಚೈತ್ರ ಶುಕ್ಲ ಪ್ರತಿಪದೆಯೆಂದು ಹೊಸ ವರ್ಷವನ್ನು ಆಚರಿಸುತ್ತಾರೆ. ಇನ್ನು ಕೆಲವರು ಸೂರ್ಯನ ಭ್ರಮಣವನ್ನು ಅನುಸರಿಸಿ ಸೌರಮಾನ ಯುಗಾದಿಯನ್ನು ಆಚರಿಸುತ್ತಾರೆ. ಇದಕ್ಕೆ ವಿಷು ಹಬ್ಬ ಎಂದೂ ಹೆಸರಿದೆ. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ತುಳು ಜನರು ಸೂರ್ಯನು ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡುವ ದಿನವನ್ನು ಹೊಸ ವರ್ಷವೆಂದು ಆಚರಿಸುತ್ತಾರೆ. ಇದು ಸಾಮಾನ್ಯವಾಗಿ 14 ತಾರೀಕಿಗೆ ಬರುತ್ತದೆ. ಮೀನರಾಶಿಯ ಕೊನೆಯ ದಿನ ಅಂದರೆ ಸಂಕ್ರಮಣದ ದಿನ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ದೇವರ ಕೋಣೆಯಲ್ಲಿ ರಂಗೋಲಿಯನ್ನು ಬಿಡಿಸಿ ಕಲಶರೂಪಿ ಶ್ರೀಗಣಪತಿಯ ಸ್ಥಾಪನೆ ಮಾಡುತ್ತಾರೆ ಹಾಗೂ ಅದರ ಸುತ್ತಲೂ ಮಾವು
ಹಲಸು, ಗೇರು ಮುಂತಾದ ಹೊಸ ಫಲಗಳನ್ನು, ತರಕಾರಿಗಳನ್ನು ಮತ್ತು ಮಂಗಲ ದ್ರವ್ಯಗಳನ್ನಿಟ್ಟು ಶೃಂಗರಿಸುತ್ತಾರೆ. ಹಿಂಭಾಗದಲ್ಲಿ ಕನ್ನಡಿಯನ್ನು ಇಡುತ್ತಾರೆ. ಮರುದಿನ ಪ್ರಾತಃಕಾಲ ಮನೆಯ ಯಜಮಾನನು ಸ್ನಾನ ಮಾಡಿ ಶುಚಿರ್ಭೂತನಾಗಿ ದೇವರ ಕೋಣೆಯನ್ನು ಪ್ರವೇಶಿಸಿ ಕನ್ನಡಿಯಲ್ಲಿ ಮುಖ ನೋಡುತ್ತಾನೆ. ದೇವರ ಕೋಣೆಯಲ್ಲಿ ಮಂಡಿಸಲಾದ ಎಲ್ಲ ಸಾಮಗ್ರಿಗಳ ದರ್ಶನವನ್ನು ಪಡೆಯುತ್ತಾನೆ. ನಂತರ ಮನೆ ಹಾಗೂ ಭೂಮಿಗೆ ವಂದನೆ ಸಲ್ಲಿಸಿ ಭೂಮಿಯನ್ನು ಊಳಲಾಗುತ್ತದೆ. ಕೃಷಿ ಭೂಮಿ ಇದ್ದವರು ಎತ್ತುಗಳಿಗೆ, ನೇಗಿಲಿಗೆ, ಭೂಮಿಗೆ ವಂದನೆ ಸಲ್ಲಿಸಿ ಭೂಮಿಯನ್ನು ಊಳುವ ಕ್ರಮವಿದೆ. ಈ ದಿನ ಕೂಲಿಕಾರರಿಗೆ ಎಣ್ಣೆ ಹಾಗೂ ಹೊಸ ವಸ್ತ್ರವನ್ನು ದಾನವಾಗಿ ಕೊಡುತ್ತಾರೆ. ಹೊಸ ವರ್ಷವೆಂದು ಈ ದಿನ ಮನೆಯಲ್ಲಿ ಸಿಹಿ ಊಟ ಮಾಡಿ ಸಾಯಂಕಾಲ ಎಲ್ಲರೂ ದೇವಾಲಯಕ್ಕೆ ದರ್ಶನಕ್ಕಾಗಿ ಹೋಗುತ್ತಾರೆ. ಈಗ ನಾವು ಒಂದು ವಿರಾಮದ ನಂತರ ಯುಗಾದಿಯನ್ನು ಆಚರಿಸುವ ಕೆಲವು ಹೊಸ ಪದ್ಧತಿಗಳನ್ನು ನೋಡೋಣ. ಸನಾತನ ಉತ್ಪಾದನೆ. ಸನಾತನ ಉತ್ಪಾದನೆ ಸನಾತನದ ಸಾತ್ವಿಕ ಉತ್ಪಾದನೆಗಳೆಲ್ಲಿವೆ? ಭಾವ ಜಾಗೃತಿಗೊಳಿಸುವ ದೇವತೆಗಳ ಸಾತ್ವಿಕ ಚಿತ್ರಗಳು ಸಂತರ ಮಾರ್ಗದರ್ಶನಕ್ಕನುಸಾರವಾಗಿ ಮಾಡಿದ ದೇವತೆಯ ಮೂಲ ರೂಪಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಹೋಲುವ ಚಿತ್ರಗಳು ಶಿವ, ದುರ್ಗಾ, ಶ್ರೀಲಕ್ಷ್ಮಿ, ಶ್ರೀಗಣಪತಿ, ಶ್ರೀರಾಮ, ಶ್ರೀಕೃಷ್ಣ, ಮಾರುತಿ ಮತ್ತು ದತ್ತ. ಈ ದೇವತೆಗಳ ಚಿತ್ರಗಳು ವಿವಿಧ ಆಕಾರಗಳಲ್ಲಿ ಲಭ್ಯವಿವೆ. ದೇವತೆಗಳ ನಾಮಜಪದ ಚೈತನ್ಯದಾಯಕ ಪಟ್ಟಿಗಳು ಸಾತ್ವಿಕ ಅಕ್ಷರ ಮತ್ತು ಅದರ ಸುತ್ತಲೂ ಆಯಾಯ ದೇವತೆಯ ತತ್ವಕ್ಕೆ ಅನುರೂಪವಾಗಿರುವಂತಹ ಅಂಚನ್ನು ಹೊಂದಿದ ಸನಾತನ ನಿರ್ಮಿತ ನಾಮಜಪ ಪಟ್ಟಿಗಳು ವಾಸ್ತುಶುದ್ಧಿ ಮತ್ತು ವಾಹನ ಶುದ್ಧಿಗಾಗಿಯೂ ಉಪಯುಕ್ತವಾಗಿರುವಂತಹ ನಾಮಜಪ ಪಟ್ಟಿಗಳು ಬಣ್ಣದ ಹಾಗೂ ಸ್ಟಿಕ್ಕರ್ ಸಹಿತ ಅಲ್ಲದೆ ಸ್ಟಿಕ್ಕರ್ ರಹಿತ ಹೀಗೆ ಎರಡು ವಿಧಗಳಲ್ಲಿಯೂ ಲಭ್ಯ. ವಿವಿಧ ಭಾಷೆಗಳ 80ಕ್ಕೂ ಹೆಚ್ಚು ದೇವತೆಗಳ ನಾಮಜಪದ ಪಟ್ಟಿಗಳು ಲಭ್ಯ. ಸನಾತನ ನಿರ್ಮಿತ ದೇವತೆಗಳ ಸಾತ್ವಿಕ ಚಿತ್ರಗಳ ಪದಕಗಳು ಶಕ್ತಿ, ಚೈತನ್ಯ, ಆನಂದ ಮತ್ತು ಶಾಂತಿಯ ಲಾಭ ದೊರಕಿಸಿಕೊಡುವ ದೇವತೆಗಳ ಸಾತ್ವಿಕ ಪದಕಗಳು. ಕೊರಳಿನಲ್ಲಿ ಹಾಕಿಕೊಳ್ಳುವ ಈ ಪದಕಗಳೆಂದರೆ ದೇವತೆಗಳ ಸಂರಕ್ಷಕ ಶಕ್ತಿಯ ಅನುಭೂತಿ. ಸನಾತನದ ಸಾತ್ವಿಕ ಉತ್ಪಾದನೆಗಳು ಮನೆಗೆ ಬರುತ್ತಲೇ ಲಭಿಸುವುದು ಚೈತನ್ಯ ಮತ್ತು ಹೆಚ್ಚುವುದು ಭಕ್ತಿಯ ಸಂಗ್ರಹ. ಸನಾತನದ ಸಾತ್ವಿಕ ಉತ್ಪಾದನೆಗಳ ಲಾಭ ಪಡೆಯಿರಿ, ಇತರರಿಗೂ ಉಡುಗೊರೆ ನೀಡಿರಿ ಮತ್ತು ಧರ್ಮ ಪ್ರಸಾರ ಕಾರ್ಯದಲ್ಲಿ ಸಹಭಾಗಿಗಳಾಗಿ. ಇತ್ತೀಚೆಗೆ ದೇಶ ವಿದೇಶಗಳಲ್ಲಿ ತಮ್ಮ ಪರಿಚಿತರಿಗೆ ವಿವಿಧ ಪ್ರಸಂಗಗಳಲ್ಲಿ ಶುಭಾಶಯಗಳನ್ನು ಕಳುಹಿಸುವುದು ಸಮಾಜದಲ್ಲಿ ಒಂದು ರೂಢಿಯಾಗಿದೆ. ಶುಭಾಶಯಗಳನ್ನು ಕಳುಹಿಸುವ ಒಂದು ಮಾಧ್ಯಮವೆಂದರೆ ಶುಭಾಶಯ ಪತ್ರ. ಒಂದು ವೇಳೆ ತಾವು ಜನವರಿ 1ರಂದು ಹೊಸ ವರ್ಷದ ಶುಭಾಶಯ ಪತ್ರವನ್ನು ಕಳುಹಿಸುತ್ತಿದ್ದಲ್ಲಿ ಅದರ ಬದಲು ಚೈತ್ರ ಶುಕ್ಲ ಪ್ರತಿಪದೆಯೆಂದು ಹೊಸ ವರ್ಷದ ಶುಭಾಶಯ ಪತ್ರವನ್ನು ಕಳುಹಿಸಿರಿ. ಯುಗಾದಿಯನ್ನು ಆಚರಿಸುವ ಇನ್ನೊಂದು ಹೊಸ ಪದ್ಧತಿಯನ್ನು ತಮ್ಮ ಮುಂದಿಡುವುದು ಅವಶ್ಯಕವಾಗಿದೆ. ಅದೆಂದರೆ ಮಹಾರಾಷ್ಟ್ರದಲ್ಲಿ ತೆಗೆಯಲಾಗುವ ನೂತನ ವರ್ಷಾರಂಭದ ಸ್ವಾಗತ ಯಾತ್ರೆ. ಕಳೆದ ಕೆಲವು ವರ್ಷಗಳಿಂದ ಯುಗಾದಿಯ ಅಂದರೆ ಹೊಸ ವರ್ಷಾರಂಭದ ಆಚರಣೆಯನ್ನು ಭಾರತೀಯ ಸಂಸ್ಕೃತಿಯನ್ನು ಪ್ರದರ್ಶಿಸುವ ಸ್ವಾಗತ ಯಾತ್ರೆಗಳ ಮೂಲಕ ಮಾಡುವ ಒಂದು ಪ್ರಶಂಸನೀಯ ರೂಢಿ ಆರಂಭವಾಗಿದೆ.
ಇಂತಹ ಸ್ವಾಗತ ಯಾತ್ರೆಗಳಲ್ಲಿ ವಿವಿಧ ದೇವಸ್ಥಾನಗಳು, ಹಿಂದೂ ಸಂಘಟನೆಗಳು, ಹಿಂದೂ ಸಂಪ್ರದಾಯಗಳು, ಆಧ್ಯಾತ್ಮಿಕ ಸಂಸ್ಥೆಗಳು ಹಾಗೂ ಸಾಮಾನ್ಯ ಹಿಂದೂಗಳ ಸಹಭಾಗವಿರುತ್ತದೆ. ಜನವರಿ ಒಂದನ್ನು ಹೊಸ ವರ್ಷವೆಂದು ಆಚರಿಸಿ ಪಾಶ್ಚಾತ್ಯ ಸಂಸ್ಕೃತಿಯ ಅಂಧಾನುಕರಣೆ ಮಾಡುವ ಬದಲು ಯುಗಾದಿಯಂದು ಇಂತಹ ಸ್ವಾಗತ ಯಾತ್ರೆಗಳ ಮಾಧ್ಯಮದಿಂದ ನಮ್ಮ ಧರ್ಮಾಭಿಮಾನವನ್ನು ಬೆಳೆಸೋಣ. ಈಗ ಜನವರಿ ಒಂದರಂದು ಹೊಸ ವರ್ಷವನ್ನು ಆಚರಿಸುವ ಅಯೋಗ್ಯ ರೂಢಿಯ ಬಗ್ಗೆ ಒಂದು ಚಿತ್ರಸುರುಳಿಯನ್ನು ನೋಡೋಣ. ಇತ್ತೀಚೆಗೆ ಡಿಸೆಂಬರ್ 31ರಂದು ರಾತ್ರಿ ಹಳೆಯ ವರ್ಷವನ್ನು ಬೀಳ್ಕೊಟ್ಟು ಹೊಸ ವರ್ಷವನ್ನು ಸ್ವಾಗತಿಸುವುದೆಂದರೆ ಅನೇಕ ಹೋಟೆಲ್ಗಳಲ್ಲಿ ರಾತ್ರಿ ಇಡೀ ಸ್ತ್ರೀ ಪುರುಷರು ಮದ್ಯ ಸೇವನೆ ಮಾಡಿ ಮನಬಂದಂತೆ ವರ್ತಿಸುವುದು, ಮನೋರಂಜನೆಯತ್ತ ಆಕರ್ಷಿಸುವ ಸ್ಪರ್ಧೆ ನಡೆಸುವುದು, ಕೆಲವು ಪ್ರವಾಸಿ ಸ್ಥಳಗಳಲ್ಲಿ ರೈನ್ ಡಾನ್ಸ್ನಂತಹ ಕಾರ್ಯಕ್ರಮಗಳನ್ನು ನಡೆಸುವುದು, ಇದರಲ್ಲಿ ಅಸಭ್ಯ ವರ್ತನೆಯೂ ಒಂದು ಸಾಮಾನ್ಯ ವಿಷಯವಾಗಿ ಬಿಟ್ಟಿದೆ. ಇದರ ಪರಿಣಾಮವಾಗಿ ವಾಹನ ಅಪಘಾತ ಮತ್ತು ಜೀವಹಾನಿಯು ಒಂದು ಗಂಭೀರವಾದ ವಿಷಯವಾಗಿದೆ. ಈ ದಿನ ಸ್ತ್ರೀಯರ ಮೇಲೆ ಅತ್ಯಾಚಾರವಾಗುವ ಪ್ರಮಾಣವೂ ಹೆಚ್ಚುತ್ತದೆ. ಸಂಕ್ಷಿಪ್ತವಾಗಿ ಹೇಳಬೇಕಾದರೆ, ಡಿಸೆಂಬರ್ 31ರ ರಾತ್ರಿ ಹಳೆಯ ವರ್ಷವನ್ನು ಬೀಳ್ಕೊಟ್ಟು ಹೊಸ ವರ್ಷವನ್ನು ಸ್ವಾಗತಿಸುವ ರೂಢಿಯು ಪಾಶ್ಚಾತ್ಯ ಸಂಸ್ಕೃತಿಯಿಂದ ಭಾರತದ ಮೇಲಾಗುವ ಆಕ್ರಮಣವಾಗಿದೆ. ಯಾರು ಇಂತಹ ರೂಢಿಗಳಲ್ಲಿ ಭಾಗವಹಿಸುತ್ತಿದ್ದಾರೆಯೋ ಅವರು ತಮ್ಮ ಜೀವನವು ಯೋಗ್ಯವಾದ ಮಾರ್ಗದಲ್ಲಿ ನಡೆಯುತ್ತಿದೆಯೇ ಎಂದು ಯೋಚಿಸಬೇಕು. ಸನಾತನ ಸಂಸ್ಥೆಯ ಮೂಲಕ ಡಿಸೆಂಬರ್ 31ರ ರಾತ್ರಿ ಹಳೆಯ ವರ್ಷವನ್ನು ಬೀಳ್ಕೊಡುವ ಹಾಗೂ ಜನವರಿ 1ರಂದು ಹೊಸ ವರ್ಷವನ್ನು ಸ್ವಾಗತಿಸುವ ಬಗ್ಗೆ ನಡೆಯುವ ಅನಾಚಾರಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ವಿರೋಧಿಸಲಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಜನಜಾಗೃತಿ ಅಭಿಯಾನಗಳನ್ನೂ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಇತರ ಸಂಘಟನೆಗಳು ಈ ಬಗ್ಗೆ ಯೋಗ್ಯ ಪದ್ಧತಿಯಲ್ಲಿ ಜನಜಾಗೃತಿ ಮಾಡುತ್ತಿದ್ದಲ್ಲಿ ಅವುಗಳಿಗೆ ಸಹಾಯ ಮಾಡಲಾಗುತ್ತದೆ. ಬನ್ನಿ ಈಗ ನೋಡೋಣ, ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಸನಾತನ ಸಂಸ್ಥೆಯ ಹೊಸ ವರ್ಷಾರಂಭ ದಿನವನ್ನು ಆಚರಿಸುವ ಬಗೆಗಿನ ಜನಜಾಗೃತಿ ಆಂದೋಲನ. ಹಿಂದೂ ಜನಜಾಗೃತಿ ಸಮಿತಿಯು ಯುಗಾದಿಯಂದು ಹೊಸ ವರ್ಷವನ್ನು ಆಚರಿಸಲು ಜನಸಾಮಾನ್ಯರನ್ನು ಪ್ರೇರೇಪಿಸಲು ತಯಾರಿಸುತ್ತದೆ ಫ್ಲೆಕ್ಸ್ ಫಲಕ, ಭಿತ್ತಿಪತ್ರ ಮತ್ತು ಕರಪತ್ರ. ಹಿಂದೂ ಜನಜಾಗೃತಿ ಸಮಿತಿಯು ಇತರ ಸಮವಿಚಾರಿ ಸಂಘಟನೆಗಳೊಂದಿಗೆ ಪ್ರಬೋಧನೆಗಾಗಿ ಸಾಮೂಹಿಕವಾಗಿ ಬ್ರಹ್ಮಧ್ವಜವನ್ನು ನಿಲ್ಲಿಸುವುದು, ವಾಹನ ಮೆರವಣಿಗೆ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪ್ರವಚನ, ಅನೇಕ ಶಾಲಾ ಕಾಲೇಜುಗಳಲ್ಲಿ ಮಾರ್ಗದರ್ಶನ ಮತ್ತು ಪ್ರಶ್ನಮಂಜೂಷಾ ಕಾರ್ಯಕ್ರಮಗಳನ್ನು ನಡೆಸುತ್ತದೆ. ಜೊತೆಗೆ ಡಿಸೆಂಬರ್ 31ರ ರಾತ್ರಿ ಆಗುವ ಅನಾಚಾರಗಳನ್ನು ತಡೆಗಟ್ಟುವಂತೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿಯನ್ನು ಸಲ್ಲಿಸಲಾಗುತ್ತದೆ. ವಿವಿಧ ಚಾನೆಲ್ಗಳಲ್ಲಿ ಯುಗಾದಿಯ ಬಗ್ಗೆ ಚರ್ಚಾಸತ್ರ ಹಾಗೂ ಫೋನ್ಇನ್ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಸ್ಪಂದನ ಟಿವಿ ಚಾನೆಲ್ನವರು ಯುಗಾದಿಯ ನಿಮಿತ್ತದ ಕಾರ್ಯಕ್ರಮದ ಬೈಟ್ ತೆಗೆದುಕೊಂಡರು. ಸ್ಥಳೀಯ ನಮ್ಮ ಟಿವಿ ಚಾನೆಲ್ರವರು ಮಂಗಳೂರಿನ ಸೇವಾಕೇಂದ್ರದಲ್ಲಿ ಯುಗಾದಿಯಂದು ಶಾಸ್ತ್ರಾನುಸಾರ ನಡೆದ ಬ್ರಹ್ಮಧ್ವಜದ ಪೂಜೆಯ ಕಾರ್ಯಕ್ರಮದ ಪ್ರಸಾರಣ ಮಾಡಿದರು. ಇವತ್ತು ಎಷ್ಟೋ ಹಿಂದೂಗಳು ಇವತ್ತು ಜನವರಿ 1ನ್ನು ಹೊಸ ವರ್ಷ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕೇನು ಹಿನ್ನೆಲೆ ಇಲ್ಲ, ಕಾರಣ ಅಂತೇಳಿದರೆ ಧರ್ಮ ಶಿಕ್ಷಣದ ಕೊರತೆ, ಇನ್ನೊಂದು ಅಂತೇಳಿದರೆ ಅಜ್ಞಾನ. ಈ ದೇಶ ಇವತ್ತು ಜಾತ್ಯಾತೀತ ಅಡಿಯಲ್ಲಿ ಇದೆ. ಆದರೆ ನಮಗೆ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಬೇಕಾಗಿದೆ. ಅದಕ್ಕೆ ನಾವು ಇವತ್ತು ಎಲ್ಲರೂ ಸಂಕಲ್ಪ ಮಾಡೋಣ. ಈ ಒಂದು ಹೊಸ ವರ್ಷ ಯುಗಾದಿಯ ದಿನ ಇದೆ,
ಪ್ರತಿಯೊಬ್ಬ ಹಿಂದೂಗಳು ಇವತ್ತು ಬ್ರಹ್ಮಧ್ವಜವನ್ನು ನಮ್ಮ ಮನೆಯಲ್ಲಿ ಏರಿಸಬೇಕಾಗಿದೆ. ಅಷ್ಟೇ ಅಲ್ಲದೆ ಎಲ್ಲ ಹಿಂದೂಗಳಲ್ಲಿ ಧರ್ಮದ ಬೀಜವನ್ನು ಬಿತ್ತಬೇಕಾಗಿದೆ. ಸಂತರು ಕೂಡ ಡಿಸೆಂಬರ್ 31ರ ರಾತ್ರಿ ಹೊಸ ವರ್ಷ ಆಚರಿಸಲು ವಿರೋಧಿಸುತ್ತಿದ್ದಾರೆ. ಜನವರಿ 2015ರವರೆಗೆ 190ಕ್ಕೂ ಹೆಚ್ಚಿನ ದೇಶಗಳ 700,000ಕ್ಕೂ ಹೆಚ್ಚಿನ ಜನರು ಭೇಟಿ ನೀಡುವ ನಮ್ಮ ಜಾಲತಾಣ www.hindujagriti.org ಮಾಧ್ಯಮದಿಂದ ಹಿಂದೂ ಜನಜಾಗೃತಿ ಸಮಿತಿಯು ಈ ವಿಚಾರವನ್ನು ಸಂಪೂರ್ಣ ವಿಶ್ವದಲ್ಲಿ ಪ್ರಚಾರ ಮಾಡಿದೆ. ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಭಾರತದಾದ್ಯಂತ ಜನವರಿ 2015ರವರೆಗೆ 1,002 ಧರ್ಮಜಾಗೃತಿ ಸಭೆಗಳನ್ನು ಆಯೋಜಿಸಲಾಗಿದೆ. ಮಹಾರಾಷ್ಟ್ರದ ಜಳಗಾಂವ್‌ನಲ್ಲಿ ಆಯೋಜಿಸಿದ ಧರ್ಮಸಭೆಯ ವಿಶಾಲ ಜನಸಮುದಾಯವನ್ನು ಸಂಬೋಧಿಸುತ್ತಾ ಹರಿಭಕ್ತ ಪರಾಯಣ ಜಲ್ಕೇಕರ್ ಮಹಾರಾಜರು, ನಾವು ನಮ್ಮ ಊರಿನಲ್ಲಿ 31 ಡಿಸೆಂಬರನ್ನು ಆಚರಿಸದೆ ಯುಗಾದಿಯನ್ನೇ ಆಚರಿಸೋಣ ಎಂದು ಗರ್ಜಿಸಿದರು. ಉಪಸ್ಥಿತ 16,000 ಜನರು ಕೈ ಎತ್ತಿ ಹಾಗೆಯೇ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದರು. ಜನವರಿ 1ರಂದು ಹೊಸ ವರ್ಷ ಆಚರಿಸುವ ಬದಲು ಚೈತ್ರಶುಕ್ಲ ಪ್ರತಿಪದೆಯೆಂದು ಹಿಂದೂ ಸಂಸ್ಕೃತಿಯನುಸಾರ ಹೊಸ ವರ್ಷಾರಂಭವನ್ನು ಆಚರಿಸಿರಿ. ಇದುವರೆಗೆ ನಾವು ಚೈತ್ರಶುಕ್ಲ ಪ್ರತಿಪದೆಯೆಂದು ವರ್ಷಾರಂಭವನ್ನು ಆಚರಿಸುವ ಬಗ್ಗೆ ಇರುವ ಆಧ್ಯಾತ್ಮಿಕ ಕಾರಣಗಳನ್ನು ತಿಳಿದುಕೊಂಡೆವು. ಜೊತೆಗೆ ಈ ದಿನ ಮಾಡಬೇಕಾದ ಪೂರ್ವ ಆಯೋಜನೆ ಹಾಗೂ ಇನ್ನಿತರ ಕೆಲವು ಧಾರ್ಮಿಕ ಕೃತಿಗಳ ಬಗ್ಗೆ ತಿಳಿದುಕೊಂಡೆವು. ಜೊತೆಗೆ ಧರ್ಮಧ್ವಜವನ್ನು ಶೃಂಗರಿಸುವ ಪದ್ಧತಿ, ಧ್ವಜ ಪೂಜೆಯ ಕೃತಿ, ಧ್ವಜವನ್ನು ಇಳಿಸುವ ಕೃತಿ ಮತ್ತು ಅದರ ಶಾಸ್ತ್ರವನ್ನು ತಿಳಿದುಕೊಂಡೆವು. ಈ ದಿನ ಮಾಡಬೇಕಾದ ಪಂಚಾಂಗ ಶ್ರವಣ ಮತ್ತು ಅದರ ಮಹತ್ವವನ್ನು ತಿಳಿದುಕೊಂಡೆವು. ಚೈತ್ರಶುಕ್ಲ ಪ್ರತಿಪದೆಯೆಂದು ಹೊಸ ವರ್ಷವನ್ನು ಆಚರಿಸುವುದಷ್ಟೇ ಅಲ್ಲದೆ ಮುಂಬರುವ ವರ್ಷದಲ್ಲಿ ತಮ್ಮ ಜೀವನವು ಹೆಚ್ಚು ಸಾತ್ವಿಕ ಹಾಗೂ ಸುರಕ್ಷಿತವಾಗಬೇಕು ಮತ್ತು ಭವಿಷ್ಯದಲ್ಲಿ ಬರುವ ಸಮಸ್ಯೆಗಳನ್ನು ದೃಢವಾಗಿ ಎದುರಿಸುವ ಕ್ಷಮತೆ ನಿರ್ಮಾಣವಾಗಬೇಕು ಎಂದು ಸಂಕಲ್ಪ ಮಾಡಿರಿ. ಇಲ್ಲಿಗೆ ಈ ವಿಷಯಕ್ಕೆ ವಿರಾಮ ನೀಡೋಣ. ಈ ಸತ್ಸಂಗಕ್ಕೆ ಸಂಬಂಧಿಸಿದಂತೆ ತಮಗೇನಾದರೂ ಪ್ರಶ್ನೆಗಳಿದ್ದಲ್ಲಿ ಅಥವಾ ಅನುಭೂತಿಗಳು ಬಂದಲ್ಲಿ ನಮ್ಮನ್ನು ಅವಶ್ಯ ಸಂಪರ್ಕಿಸಿ. ನಮ್ಮ ಸಂಪರ್ಕ 9342599299. ವಿದ್ಯುನ್ಮಾನ ಅಂಚೆ ಕನ್ನಡ ಸತ್ಸಂಗ @gmail.com. ಈಗ ನಾವು ಸದ್ಗುರುಗಳ ಚರಣಗಳಲ್ಲಿ ಕೃತಜ್ಞತೆಯನ್ನು ಅರ್ಪಿಸಿ ಮುಂದಿನ ಶ್ಲೋಕದೊಂದಿಗೆ ಇಂದಿನ ಸತ್ಸಂಗವನ್ನು ಮುಕ್ತಾಯಗೊಳಿಸೋಣ. ಓಂ ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇದರ ಅರ್ಥ ಪರಮಾತ್ಮನು ಗುರು ಶಿಷ್ಯ ಹೀಗೆ ನಮ್ಮಿಬ್ಬರನ್ನು ಒಟ್ಟಾಗಿ ರಕ್ಷಿಸಿ ನಮ್ಮಿಬ್ಬರ ಪಾಲನೆ ಪೋಷಣೆ ಮಾಡಲಿ, ನಮ್ಮಿಬ್ಬರಿಗೂ ಒಟ್ಟಾಗಿಯೇ ಪುರುಷಾರ್ಥ ಪ್ರಾಪ್ತವಾಗಲಿ, ನಮ್ಮಿಬ್ಬರ ಅಧ್ಯಯನವು ತೇಜಸ್ವಿಯಾಗಲಿ, ನಮ್ಮಿಬ್ಬರಲ್ಲಿ ಪರಸ್ಪರರ ಬಗ್ಗೆ ದ್ವೇಷಭಾವನೆ ನಿರ್ಮಾಣವಾಗದಿರಲಿ ಹಾಗೂ ತ್ರಿವಿಧ ತಾಪಗಳು ಶಾಂತವಾಗಲಿ. ಇನ್ನು ನಾವು ಪುನಃ ಭೇಟಿಯಾಗೋಣ ಮುಂದಿನ ಸತ್ಸಂಗದಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.